ಮೇಲ್ಕೋಟೆಯಲ್ಲಿ ನಾವು ಶೂಟ್ ಮಾಡುವಾಗ ಒಂದಿನ ನಾನು ಕೇಳಿದೆ, ಸರ್ ಹುಡುಗ ನೋಡಿ ಸರ್ ಅವ್ನು ನೈಟು ಇದು ಆರ್ಟಿಸ್ಟ್ ಆಗ್ಬೋದಲ್ವ ಸರ್ ಅಂದೆ. ಎಷ್ಟು ನಾನು ಹೇಳ ಅವ್ನು ಯಾರು ಗೊತ್ತಾ ಅಂದರು. ಯಾರು ಬಸ್ ತೂಗಿಸಿ ಸರ್ ಮಗ ರೀ, ಆ್ಯಕ್ಚುಲಿ ಶೈಲೇಂದ್ರ ಬಾಬು ಕರೆದಾಗ ನಾನು ಇಲ್ಲ ಸರ್ ನಾನು ಅಂತ ಹೇಳಿ ಅವ್ರಿಗೆ ಇಲ್ಲ ಅಂತ ಹೇಳಿದ್ದೆ. ಉಪ್ಪಿ ಮಾತಾಡಿದಾಗ ಅವನಿಗೆ ಇಲ್ಲ ಅನ್ನೋಕ್ಕೆ ನನ್ನ ಮನಸ್ಸಾಗಲಿಲ್ಲ. ಯುವರಾಜ ಸಿನಿಮಾ ಏನಾಯಿತು, ಶಿವಣ್ಣ ನನಗೆ ಅದು ಬಾಕ್ಸಿಂಗ್ ಮೇಲೆ ಬೇಸ್ ಮಾಡಿರೋದು, ಕುಮಾರ್ ನೀವು ಮಾಡಿ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ. ಸರಿ, ಶಿವಣ್ಣನ ಜೊತೆನೂ ಒಂದು ನೆನಪಿರಲಿ ನಮಗೆ, ಈಸ್ ಆಲ್ಸೋ ಒನ್ ಆಫ್ ದ ಲೆಜೆಂಡ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ, ನಮಗೊಂದು ನೆನಪಿರಲಿ ಅಂತ. ಸರ್, ಈಗಾಗಲೇ ಉಷ್ ಸಿನಿಮಾ ಬಂದು 30 ವರ್ಷ ಆಗ್ತಾ ಬರುತ್ತಿದೆ, ನೀವೇನಾದರೂ ಪ್ಲ್ಯಾನ್ಸ್ ಇದೆಯಾ ಅಂದರೆ ಉಪ್ಪಿ ಸರ್ ನೀವು ಮತ್ತೆ? ನೋಡಿ, ಈಗ ಉಷ್ ಸಿನಿಮಾನ ಏನು ಮಾಡಿದ್ದೀನಿ, ಅದು 35mm ಇತ್ತಲ್ಲ, ಈಗ ಅದು ಸಿನಿಮಾ ಸ್ಕೋಪ್ ಮಾಡಿ ಹಳೆದನ್ನೆಲ್ಲ ಪೂರ್ತಿ ಸೌಂಡ್ ತೆಗೆದಾಗೋಯ್ತು. ಇವತ್ತೊಂದು ಸೌಂಡ್ ಹಾಕ್ಸಿದ್ದೀನಿ, ಕಂಠೀರವದಲ್ಲೇ ಕೆಲಸ, ಇದು ಚಾಮುಂಡೇಶ್ವರಿನಲ್ಲಿ ಕೆಲಸ ನಡೀತಾ ಇದೆ. ಸೊ ಇವತ್ತೊಂದು ಏನಿದೆ ಕಂಪ್ಲೀಟ್ ಎಫೆಕ್ಟ್ಸಿಂದ ಹಿಡಿದು ಕೆಲವೊಂದೆಲ್ಲ ಅದೇ ರಿಪೀಟ್ ಆಗುತ್ತೆ, ಕೆಲವು ಸೌಂಡೆಲ್ಲ ಅದೇ ಇರುತ್ತೆ. ಇನ್ನೂ ಎಫೆಕ್ಟಿವ್ ಆಗಿ ಅದನ್ನೆಲ್ಲ ಮಾಡಾಯಿತು, ಅದು ಡಿ ಎ ಮಾಡಾಯಿತು, ಕಲರ್ ಗ್ರೇಡಿಂಗ್ ಅದನ್ನೆಲ್ಲ ಎಲ್ಲ ಕಂಪ್ಲೀಟು. ಟೈಟ್ಲ್ ಕಾರ್ಡ್ ಬೇರೆ ಥರ ಮಾಡಿದ್ದೀವಿ, ಇದರಲ್ಲಿ ಅದರಲ್ಲಿ ಬೇರೆ ಥರ ಇತ್ತು, ಎಲ್ಲ ಮಾಡಿ ರೆಡಿ ಇಟ್ಟಿದ್ದೀನಿ. ಈಗ ಸಬ್ ಟೈಟಲ್ಸ್ದು ವರ್ಕ್ ಸ್ಟಾರ್ಟ್ ಆಗಿದೆ. ಅದೊಂದು ಕಂಪ್ಲೀಟ್ ಆಯಿತು ಅಂದರೆ ಅದನ್ನು ಒಂದು ಸರ್ಪ್ರೈಸಾಗಿ ತರ್ತಾಯಿದ್ದೀನಿ, ನೋಡೋಣ ಏನು. ಯಾಕಂದರೆ ಎಲ್ಲರೂ ನೋಡಿದ್ದೀರಾ ಸಿನಿಮಾ, ಏನು ನೋಡಿಲ್ಲ ಅಂತಲ್ಲ. ಆದರೆ ಏನಂದರೆ ಇವಾಗ ಕನ್ನಡ ಇದು ಎಲ್ಲ ಕಡೆ ಅದರದ್ದು ಆರ್ಭಟ ಜೋರಾಗಿರೋದ್ರಿಂದ ನಮಗೆ ಈ ಡೇರ್ ಡೇರಿಂಗ್ ಅನ್ನೋದು 30 ವರ್ಷದಿಂದನೇ ಬಂದಿರೋದ್ರಿಂದ ನನಗೆ ಅದೇನು ಹೊಸ್ತಲ್ಲ. ನಾನು ಹುಚ್ಚು ಸಿನಿಮಾ ಆವಾಗಲೇ ಎತ್ಕೊಂಡೋಗಿದ್ದೆ ಮುಂಬೈಗೆ ರಿಲೀಸ್ ಮಾಡಬೇಕು ಅಂತ. ಅಲ್ಲಿರೋರು ಅರೆ ಯಾರು ಥಿಯೇಟರ್ ರೆಂಟ್ ಮಾಲೂಮೇ ಹೆಂಗೆ ಹಿಂಗೆ, ನಾನು ಎದುರುಕೊಂಡಿಲ್ಲ, ಅವ್ರು ನನ್ನ ಎದುರಿಸೋರು. ಇಲ್ಲಿ ಬಹಾರ್ ಫಿಲಮ್ಸ್ ಭಾಷಾ ಅಂತ ಇದ್ದಾರಲ್ಲ, ಅವರು ನನಗೆ ಸಪೋರ್ಟ್ ಮಾಡಿದರು, ಒಂದಷ್ಟು ಕಾಂಟ್ಯಾಕ್ಟ್ ಕೊಟ್ಟಿದ್ದರು ನನಗೆ. ಆ ಬಾಂಬೆಗೆ ಹೋದ್ಮೇಲೆ ಈ ರೋಡ್ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ, ಆ ರೋಡ್ ಎಲ್ಲೋಗುತ್ತೆ ಅಂತ ಗೊತ್ತಿಲ್ಲ. ಹೋಗೊಂದು ಹೋಟ್ಲಲ್ಲಿ ಇದ್ಕೊಂಡು ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅಲ್ಲೇ ನಾನು ಆವಾಗಲೇ ಅದನ್ನೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಯಾವಾಗ ನಿರೀಕ್ಷೆ ಮಾಡ್ಬೋದು ಸರ್ ಇದನ್ನು? ಅಂದರೆ ಇವಾಗ D56 ಒಂದು ಮಾಡ್ತಾ ಇದ್ದೀನಿ, ಅದೊಂದು ಸ್ವಲ್ಪ ಹೊರಗಡೆ ಬಂದುಬಿಟ್ರೆ ನನಗೆ ಇದೊಂದು ಸ್ವಲ್ಪ ಅವತಾರ ಚೇಂಜ್ ಆಗುತ್ತೆ ಒಂಚೂರು. ಆಮೇಲೆ ಅವ್ರದ್ದು ಇದೆಲ್ಲ ರೆಡಿ ಆಗುತ್ತೆ. ಉಪ್ಪಿ ಒಂದು ಸರಿ ಬಂದು ನೋಡಿದ್ರು ನಾನು ಏನು ಎಲ್ಲ ಮಾಡಿದ್ದೆ. ಈ ವಾಸ್ ಆಲ್ಸೋ ವೆರಿ ಹ್ಯಾಪಿ, ಬಿಡಿಯಪ್ಪ ನೀವು ಏನೋ ಮಾಡಿದ್ದೀರಾ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಈಸ್ ವೆರಿ ಹ್ಯಾಪಿ. ಇದು ಅದನ್ನು ಕರೆಕ್ಟ್ ಇದರಲ್ಲಿ ಹೆಂಗೆ ತರಬೇಕು, ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೀನಿ. ಬರೀ ಇದರಲ್ಲಿ ರಿಲೀಸ್ ಮಾಡೋಗಳ್ತಾರೆ ಪಿ ವಿ ಆರ್ ಈ ಥರ ಥಿಯೇಟ್ರ್ಗಳಲ್ಲಿ, ಸಿಂಗಲ್ ಥಿಯೇಟ್ರ್ ವರ್ಕೌಟ್ ಆಗೋಲ್ಲ, ಮಾಲ್ಗಳಲ್ಲಿ ಈ ಇದರಲ್ಲಿ ಎಂಟೈರ್ ಪ್ಯಾನ್ ಇಂಡಿಯಾ. ಯಾಕಂದರೆ ಆವತ್ತೇ ಆಡಿಯನ್ಸ್ ಅದನ್ನು ರಿಸೀವ್ ಮಾಡಿದ್ದಾರೆ, ನೋಡ್ದಿದ್ದವ್ರಿಗೆ ಅದು ಬೇರೆ ಥರ ಅನಿಸುತ್ತೆ ಸಿನಿಮಾ. ನಮ್ಮ ಕನ್ನಡದಲ್ಲೇ ಸಬ್ ಟೈಟಲ್ಸ್ ಇಂಗ್ಲೀಷ್ನಲ್ಲಿ ನಾವು ಯಾಕೆ ಅದನ್ನು ಮಾಡಬಾರ್ದು ಅಂತ ಆ ರೇಂಜಲ್ಲಿ ಅದನ್ನೆಲ್ಲ ವರ್ಕ್ ಮಾಡ್ತಿದ್ದೀನಿ. ಸರ್, ನೀವೇ ಹೇಳ್ದಂಗೆ ನಿಮ್ಮ ಬ್ಯಾನರ್ ಬಿಟ್ಟು ಬೇರೆ ಬ್ಯಾನರಲ್ಲಿ ಆ್ಯಕ್ಟ್ ಮಾಡೋದನ್ನ ಇಲ್ಲ ಮಾಡ್ತಿಲ್ಲ ಮಾಡ್ತಿಲ್ಲ. ಬಟ್ D56 ಹೆಂಗೆ ಅದೊಂದಿದೆ ಒಂದಿದೆ ಅದೆಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ ಸೊ ದುಬೈ ಬಾಬು. ಸರಿ, ಉಪ್ಪಿ ನನಗೆ ಫೋನ್ ಮಾಡಿ, ಇಲ್ಲ ಅದೊಂದು ಫ್ರೆಂಡ್ ಕ್ಯಾರೆಕ್ಟ್ರು, ಆ ಒರಿಜಿನಲ್ ಚಕ್ರವರ್ತಿ ಮಾಡಿದರು, ಸತ್ಯ ಪಿಕ್ಚರ್ ಇತ್ತಲ್ಲ ಆ ಹೀರೋ ಮಾಡಿದರು. ಆ ಕ್ಯಾರೆಕ್ಟ್ರಿಗೋಸ್ಕರ ನಾನು ಅಷ್ಟೊಂದು ರೆಬೆಲ್ ಆಗಬೇಕಾಗುತ್ತೆ ಸಿನಿಮಾದಲ್ಲಿ, ಆ ಥರ ಒಬ್ಬ ಫ್ರೆಂಡ್ ಇರಬೇಕು. ಕುಮಾರ್ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ, ಇನ್ನು ಸ್ವಲ್ಪ ನಾನು ಅದನ್ನು ಡೆವಲಪ್ ಮಾಡಿ ಇದು ಮಾಡ್ತೀನಿ ನಾಗಣ್ಣವ್ರಿಗೆ ಹೇಳಿ ನೀವು ಮಾಡಿ ಅದು ಹಾಗೆ ಹೇಗೆ ಅಂತ. ಆ್ಯಕ್ಚುಲಿ ಶೈಲೇಂದ್ರ ಬಾಬು ಕರೆದಾಗ ನಾನು ಇಲ್ಲ ಸರ್ ನಾನು ಅಂತ ಹೇಳಿ ಅವ್ರಿಗೆ ಇಲ್ಲ ಅಂತ ಹೇಳಿದ್ದೆ. ಉಪ್ಪಿ ಮಾತಾಡಿದಾಗ ಅವನಿಗೆ ಇಲ್ಲ ಅನ್ನೋಕ್ಕೆ ನನ್ನ ಮನಸ್ಸಾಗಲಿಲ್ಲ. ಆಯಿತು ಉಪ್ಪಿ ನಾನು ಮಾಡ್ತೀನಿ ಅಷ್ಟೇ, ಒಂದೇ ಮಾತು. ವಿ ಡಿಡ್ ದಟ್ ಮೂವಿ, ಚೆನ್ನಾಗಿತ್ತು ಅದರದ್ದು ಅನುಭವ ಉಪ್ಪಿ ಜೊತೆ ಮಾಡಿಕೊಂಡು ಅದನ್ನೆಲ್ಲ ಮಾಡಿ ಆ ಥರ ಆಯಿತು. ಯುವರಾಜ ಸಿನಿಮಾ ಏನಾಯಿತು, ಶಿವಣ್ಣ ನನಗೆ ಅದು ಬಾಕ್ಸಿಂಗ್ ಮೇಲೆ ಬೇಸ್ ಮಾಡಿರೋದು, ಕುಮಾರ್ ನೀವು ಮಾಡಿ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ. ಸರಿ, ಶಿವಣ್ಣನ ಜೊತೆನೂ ಒಂದು ನೆನಪಿರಲಿ ನಮಗೆ, ಈಸ್ ಆಲ್ಸೋ ಒನ್ ಆಫ್ ದ ಲೆಜೆಂಡ್ ಹೀರೋ ಆಫ್ ಕನ್ನಡ ಇಂಡಸ್ಟ್ರಿ, ನಮಗೊಂದು ನೆನಪಿರಲಿ ಅಂತ. ಆಯಿತು ಶಿವಣ್ಣ ಅಂತೇಳಿ, ಅದು ಕನಕಪುರ್ ಶ್ರೀನಿವಾಸ್ ಅವರು ಪ್ರೊಡ್ಯೂಸರು, ಅವರೇನೂ ಮಾತಾಡಿಲ್ಲ. ಸರಿ ಬಂದರು. ಆಮೇಲೆ ಇವರು ನಮ್ಮ ಪುರಿ ಜಗನ್ನಾಥ್ ಡೈರೆಕ್ಟ್ರು, ಆ್ಯಂಡ್ ಐ ವಾಸ್ ಸೋ ಫ್ರೆಂಡ್ಲಿ ವಿತ್ ಹಿಮ್, ರೇಗಿಸ್ಕೊಂಡು ಕೂತ್ಕೊಳ್ತಿದ್ದೆ ಅವ್ರಿಗೆ ಇಡೀ ದಿವಸ ಸೆಟ್ಟಲ್ಲಿ. ಆ ಸಿನಿಮಾ ಅಲ್ಲಿ ಮಾಡಿದ್ದಾಯಿತು. ಇಲ್ಲ, ಒಂದು ಕಡೆ ಒಂದಿನ ಮ್ಯಾನೇಜರ್ ಫೋನ್ ಮಾಡಿದ್ರು, ಅಣ್ಣ ನಾನು ರಾಕ್ಲೈನಿಂದ ಪ್ರೊಡಕ್ಷನಿಂದ ಮಾತಾಡ್ತಾರೆ, ಹೇಳಪ್ಪ ಏನು ಏನಣ್ಣ. ತರುಣ್ ಅವ್ರು ನಿಮ್ಗೆ ಮೀಟ್ ಆಗಬೇಕಂತೆ, ರಾಬರ್ಟ್ ಮಾಡಿದ್ರಲ್ಲಣ್ಣ. ಏ ಗೊತ್ತು ಬಿಡಪ್ಪ, ಹಾಗೆ ಆಯ್ತು ಬರಲಪ್ಪ ಆಫೀಸಿಗೆ ಬರಲಿ. ಸಿ, ಒಬ್ರು ಯಾರೋ ಬಂದು ಮೀಟ್ ಮಾಡ್ತಾರೆ ಅಂದಾಗ ಎಲ್ರಿಗೂ ಬಂದು ಮಾತಾಡೋ ಹಕ್ಕಿದ್ದೇ ಇರುತ್ತೆ ಅಲ್ವಾ.
ಆಯಿತು ಬರಲಿ. ಮತ್ತೆ ಬಂದು ಕೂತ್ಕೊಂಡ್ರು, ಬಾಸ್ ಹೇಳಿ ಬಾಸ್ ಅಂತ ಹೇಳಿದೆ. ಏನಿಲ್ಲ ಸರ್, ನನ್ನ ಈಗ ಒಂದು ಸಿನಿಮಾ ಮಾಡ್ತಿದ್ದೆ ದರ್ಶನ ಇಟ್ಕೊಂಡು, ಆ ಕತೆ ನಿಮ್ಗೆ ಹೇಳಬೇಕು ಅಂತ. ಬಾಸ್ ನಾನು ಆ್ಯಕ್ಚುಲಿ ಹೊರಗಡೆ ಮಾಡ್ತಿಲ್ಲ. ಇಲ್ಲ ನೀವು ಹೇಳಿ ಸರ್, ಕತೆ ಹೇಳಿ ಸರ್, ನಾನು ಕತೆ ಕೇಳ್ತೀನಿ ಹೇಳಿ ಸರ್. ಆ್ಯಂಡ್ 3 hours ಹೇಳಿದ್ರು. ಐ ಫೆಲ್ಟ್ ರಿಯಲಿ ನೈಸ್. ಏನು ಬೇರೆ ಥರ ಯೋಚನೆ ಮಾಡಿದ್ದಾರೆ. ಒಬ್ಬ ಡೈರೆಕ್ಟ್ರು ಆ ಕ್ಯಾರೆಕ್ಟರ್ ನೀವು ಮಾಡ್ತೀರಾ ಅಂತ ಬರಬೇಕು ಅಂದಾಗ್ಲೂ ಅವ್ರಿಗೊಂದು ಯೋಚನೆ ಇರುತ್ತೆ. ಅದು ಮಿಕ್ಸ್ ಇದೆ ನಮ್ಮದು. ಅವ್ರು ಯಾವುದೋ ನಮ್ಮ ಸಿನಿಮಾಗಳು ನೋಡಿ ಆ ಇನ್ನೋಸೆನ್ಸಿಗೆ ಅವ್ರಿಗೆ ಇಷ್ಟ ಆಗಿರ್ಬೋದು, ಇಲ್ಲ ರಫ್ನೆಸ್ ಏನೋ ಇಷ್ಟ ಆಗಿರ್ಬೋದು, ಚೆನ್ನಾಗಿದೆ. ಅದು ನನಗೂ ಅವ್ರ ಕತೆ ಹೇಳಿದ ಮೇಲೆ ಒಂಥರ ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿದೆ ಸರ್ ಅಂತ ಹೇಳಿದೆ. ಮಾಡ್ತೀರಣ್ಣ ಅಂತ, ನಾನು ಮಾಡ್ತೀನಿ ಬಾಸ್ ಅಂತ. ಜಸ್ಟ್ ಬ್ಲೈಂಡ ನಾನು ಮಾಡ್ತೀನಿ ಅಂತ ಹೇಳಿ. ಆಮೇಲೆ ನನಗೆ ಅನ್ನಿಸ್ತು ದರ್ಶನ್ ಅವ್ರ ಜೊತೆ ಒಂದು ನೆನಪಾಗುತ್ತೆ. ಸಿ ಒಂದೊಂದು ಅವ್ರದ್ದು ಇವತ್ತು ಆ್ಯಕ್ಚುಲಿ ನಂದು ದರ್ಶನ್ ಅವ್ರದ್ದು ಒಂದು ಚಿಕ್ಕ ಕತೆನೇ ಇದೆ. ನನ್ನ ಚಿಕ್ಕ ಪಿಕ್ಚರ್ಗೆ ಅವರು ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದಿದ್ದು ಆ್ಯಸ್ ಎ ಅಸ್ಟೆಂಟ್ ಟು ಗೌರಿಶಂಕರ್. ಗೌರಿ ಸರ್ ಅದರಲ್ಲಿ ಕ್ಯಾಮ್ರಾಮ್ಯಾನ್ ಈ ಕೇಮ್. ಆ ಚಿಕ್ಕಾಗಿ ಬಂದಿರೋ ನೆನಪು ನನಗಿಲ್ಲ, ಅವ್ರಿಗೆ ನೆನಪಿದೆ. ಹಾಂ ನಾನು ಬಂದಿದ್ದೆ. ಹಾಂ ಈಗ ನನಗೆ ನೆನಪಿರೋದೆಲ್ಲಿ ಅಂದರೆ ಇನ್ನೊಂದು ಸಿನಿಮಾ ನಾನು ಕಲ್ಯಾಣಿ ಮಾಡಿದೆ, ಕಲ್ಯಾಣಿ ಎಸ್ ನಾರಾಯಣ ಅವ್ರು ಮಾಡಿದ್ದು. ಅದರಲ್ಲಿ ಎರಡು ಇರೋ ನಾನು ಚರಣರಾಜ್ ಇದ್ವಿ. ನನ್ನ ಪೋಷನ್ ಕಮ್ಮಿ ಇತ್ತು. ಮೇಲ್ಕೋಟಿನಲ್ಲಿ ನಾವು ಶೂಟ್ ಮಾಡುವಾಗ ಮುಂದಿನ ನಾನು ಕೇಳಿದೆ, ಸರ್ ಆ ಹುಡುಗ ನೋಡಿ ಸರ್ ನೈಟು ಇದು ಆರ್ಟಿಸ್ಟ್ ಆಗ್ಬೋದಲ್ವಾ ಸರ್ ಅಂದೆ. ಎಸ್ ನಾರಾಯಣ ಅವ್ನು ಯಾರು ಗೊತ್ತಾ ಅಂದರು. ಯಾರು ಬಾಸ್? ತೂಗಿಸಿಪ್ಸ ಮಗ ರೀ ಅಂದರು. ಓ ಓಕೆ ಬಾಸ್, ಓಕೆ 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 ಅಂತೇಳಿ ಆಮೇಲೆ ನಾವು ಹೋಯ್ತಾ ಬರ್ತಾ ಅವ್ರಿಗೆ ಹಿಂಗೆ ಸುಮ್ಮನೆ ಬೆನ್ ಮೇಲೆ ತಟ್ಟೋದು ಆ ಒಂದು ಫೀಲಿಂಗ್ ಇತ್ತು. ಆಯಿತಾ? ಸೊ ಅವಾಗ ಐ ತಿಂಕ್ ಯು ಮಸ್ಟ್ ಹಾವ್ ಡ್ರಾಯಿಂಗ್ ತುಂಬಾ ಒಂದು 500 rupees ಏನು ಅವ್ರದ್ದು ಪರ್ ಡೇ ಅವ್ರದ್ದು, ಇಲ್ಲ ಅದಕ್ಕಿಂತ ಕಮ್ಮಿನೂ ಇರ್ಬೋದು. ಸೊ ಅವ್ರ ಮನಸ್ಸಲ್ಲಿ ನಾನು ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬಂದಾಗ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಹೀರೋ ನಾನು ಅಂತ. ಆಮೇಲೆ ನಾನು ಈ ಸೆಟ್ಟಲ್ಲಿ ಕೆಲಸ ಮಾಡುವಾಗ ಅವ್ರು ಯಾರು ಅವ್ರ ಸ್ನೇಹಿತ ಯಾರೇ ಬರಲಿ ಆರ್ಟ್ ಫೀಲಿಯಾಗಿ ಅವ್ರು ಅದನ್ನೇ ಫಸ್ಟ್ ಹೇಳೋದು. ನಿಮ್ಗೆ ಗೊತ್ತಾ, ನಾನು ಇಂಡಸ್ಟ್ರಿ ಕಾಲಿಟ್ಟಾಗ ಸಾರ್ ನನ್ನ ಹೀರೋ ನಾನು ಅದರಲ್ಲಿ ನಾನು ಕೆಲಸ ಮಾಡಿದ್ದು ಈ ವಿಲ್ಟಲ್ ಸೋ ಇದು ನಾನೇ ಏನು ಬಾಸ್ ಹಂಗೆ ಹಿಂಗೆ ಇಲ್ಲ ಅಣ್ಣ ನನಗೆ ಅದು ಇದಿದೆ ಹಂಗೆ ಹಿಂಗೆ ಅಂತ. ಸಚ್ ಎ ನೈಸ್ ಪರ್ಸನ್, ಸಚ್ ಎ ನೈಸ್ ಪರ್ಸನ್. ಸೆಟ್ಟಲ್ಲಿ ಈಸ್ ದ ಸೂಪರ್ ಸ್ಟಾರ್. ನಮ್ಗೆ ಹೆಂಗೆ ಅವ್ರು ಗೌರವ ಕೊಡ್ತಾರೆ, ಆಮೇಲೆ ಊಟ ತಿಂಡಿದೆಲ್ಲ ಹೆಂಗೆ ನಮಗೆ ಟೇಕ್ ಕೇರ್ ಮಾಡ್ತಾರೆ ಅಂದರೆ ನಾನು ನಿಜವಾಗ್ಲೂ ಅದನ್ನು ನಾನು ನನಗೊಂದು ಹೊಸದು ಅನ್ನಿಸ್ತು. ದರ್ಶನ್ ಜೊತೆ ಆ ಅನುಭವ ತುಂಬ ಹೊಸದು ಅನ್ನಿಸ್ತು. ದ ವೇ ಈ ರೆಸ್ಪೆಕ್ಟ್ಸ್ ಇದು ಇದು ಎಲ್ಲ ದೇರ್ ಇಸ್ ನೋ ವರ್ಡ್ ಫಾರ್ ಮಿ. ನಾನು ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಂದರೆ ನಾವು ಆ ಥರ ಇರಬೇಕಪ್ಪ ಅನ್ನೋ ಒಂದು ಫೀಲಿಂಗ್ ಅಂತೂ ಅವ್ರು ನನಗೆ 100% ಕೊಟ್ರು. ಸಚ್ ಎ ನೈಸ್ ಪರ್ಸನ್, ಸಚ್ ಎ ನೈಸ್ ಪರ್ಸನ್. ನಾನು ಇಷ್ಟೇ ಹೇಳಿದ್ದಿತ್ತು, ಸಿನಿಮಾದಲ್ಲಿ ಎಲ್ಲನೂ ನೀವು ಕಲಿಬೇಕು. ನೋಡಿ ನಾನು ನನ್ನ ಸಿನಿಮಾಗೆ ಮ್ಯಾನೇಜರ್ ಇದ್ದರೂ ಕೆಲಸ ಇರಲ್ಲ ಅವ್ರಿಗೆ, ನಾನೇ ಫಸ್ಟ್ ಮ್ಯಾನೇಜರ್. ಅಣ್ಣ ಎದುರಾ ಇನ್ನೂ ಮಲಗಿದ್ದೀರಾ, ಗಾಡಿ ಬಂತಾ, ಬಂದ್ಬಿಡಿ ಬ್ರದರ್ ಅಂತೀನಿ. ಅಷ್ಟೇ ಕೆಲಸ ಮ್ಯಾನೇಜರು ಮಾಡೋದು. ನೀವು ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡಬೇಕು, ದೆನ್ ಓನ್ಲಿ ವಿಲ್ ಬಿ ಗುಡ್ ಫಿಲಮ್ ಮೇಕರ್. ಒಂದು ಕ್ಯಾಮ್ರಾ ಹಿಂಗೆ ಪ್ಯಾನಿಂಗ್ ಬರ್ತಾ ಇದ್ದರೆ ಏನಕ್ಕೆ ಆರ್ಟಿಸ್ಟ್ ಮೇಲೆ ಅದು ಪ್ಯಾನ್ ಹೋಗುತ್ತೆ ಅಂದರೆ ಇಷ್ಟು ನಾನು ಹೇಳಿದ್ರೆ ಜನಕ್ಕೆ ಆ ಎಮೋಷನ್ ಕನ್ವಿನ್ಸ್ ಆಗುತ್ತೆ. ಇಲ್ಲ ನಿನಗೆ ಬಂದೇ ಇಲ್ಲ ಅಂದರೆ ಆ ಮ್ಯೂಸಿಕ್ ಥಿಯೇಟ್ರ್ ಎಲ್ಲ ಕಕ್ಕಾಗುತ್ತೆ.